ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 220. ನಾವೀಗ ಮೊದಲನೆಯ ಆರೋಹಣ ಮಾರ್ಗದ ಕೊನೆಯಲ್ಲಿರುವ ಭವ್ಯ ಮೊಗಸಾಲೆ ಅಂದರೆ ಗ್ರ್ಯಾಂಡ್ ಗ್ಯಾಲರಿಯನ್ನು ಪರೀಕ್ಷಿಸೋಣ ಮತ್ತು ಅದರ ಸಾಂಕೇತಿಕ ಸಾಕ್ಷ್ಯವನ್ನು ಸಹ ಗಮನಿಸೋಣ. ಅದು ಮೊದಲ ಆರೋಹಣ ಮಾರ್ಗಕ್ಕಿಂತ 7 ಪಟ್ಟು ಎತ್ತರವಾಗಿದೆ. ಅದರ ಮೃದುವಾದ ಹೆಚ್ಚು ಹೊಳಪಿಸಿರುವ ಒಮ್ಮೆ ಸುಂದರವಾಗಿದ್ದ ಕೆನೆ ಬಣ್ಣದ ಸುಣ್ಣಕಲ್ಲುಗಳ ಗೋಡೆಗಳಲ್ಲಿ ಒಂದರ ಮೇಲೊಂದು ಚಾಚಿಕೊಂಡಿರುವ 7 ಶ್ರೇಣಿಗಳಿವೆ. ಅದು ಬಹಳ ಕಿರಿದಾಗಿದ್ದರೂ 28 ಅಡಿ ಎತ್ತರವಿದೆ ಮತ್ತು ಎಲ್ಲ ಕಡೆಗಳಲ್ಲಿಯೂ ಕೇವಲ 6 ಅಡಿ ಅಗಲವಿದೆ. ಆದರೆ ನೆಲದ 3 ಅಡಿಗೆ ಮತ್ತು ಮೇಲ್ಛಾವಣಿಯಲ್ಲಿ ಇನ್ನೂ ಕಡಿಮೆ ಸಂಕುಚಿತಗೊಂಡಿದೆ. 15ನೇ ಶತಮಾನದ ಪ್ರೊಫೆಸರ್ ಗ್ರೀವ್ಸ್ ಎಂಬುವವರು ಇದನ್ನು ಹೀಗೆ ವಿವರಿಸಿದ್ದಾರೆ: ಇದೊಂದು ವೈಭವಯುತವಾದ ಕೆಲಸವಾಗಿದೆ. ಕಲೆಯ ಕುತೂಹಲತೆಯಲ್ಲಿಯೂ ವಸ್ತುಗಳ ಸಿರಿವಂತಿಕೆಯಿಂದಲೂ ಅತ್ಯಂತ ಬೆಲೆ ಬಾಳುವ ಮತ್ತು ಸೊಗಸಾದ ಕಟ್ಟಡಗಳಿಗೆ ಕೆಳಮಟ್ಟದ್ದಲ್ಲ. ಈ ಉಪ್ಪರಿಗೆ ಅಥವಾ ಗ್ರ್ಯಾಂಡ್ ಗ್ಯಾಲರಿ ಅಥವಾ ಮೊಗಸಾಲೆ ಅಥವಾ ಬೇರೆ ಯಾವುದರ ಬಗ್ಗೆಯಾದರೂ ನಾನು ತಿಳಿಸುವಾಗ ಅದು ಶ್ವೇತವರ್ಣದ ಅಮೃತ ಶಿಲೆಯಿಂದ ಕಟ್ಟಲ್ಪಟ್ಟಿದೆ. ಅದನ್ನು ಸಮವಾಗಿ ವಿಶಾಲವಾದ ಚೌಕಾಕಾರದ ತುಂಡುಗಳನ್ನಾಗಿ ಕಡೆಯಲಾಗಿದೆ. ಕಲ್ಲು ಹಾಸಿಕೆಯಲ್ಲಿರುವ ಅಂತಹ ವಸ್ತುಗಳು ಮೇಲ್ಛಾವಳಿಗೆ ಅದೇ ರೀತಿಯಲ್ಲಿರುತ್ತದೆ ಮತ್ತು ಪಕ್ಕದ ಗೋಡೆಗಳು ಕೂಡ ಅದೇ ರೀತಿ ಪಾರ್ಶ್ವವುಳ್ಳದ್ದಾಗಿವೆ. ಜೋಡಿಸುವ ಸ್ಥಳದ ಹಣಿಗೆಯು ಬಹಳ ಹತ್ತಿರವಿದ್ದು ಅವುಗಳನ್ನು ಕುತೂಹಲಕಾರಿ ಕಣ್ಣುಗಳಿಗೆ ವ್ಯತ್ಯಾಸವನ್ನು ಗ್ರಹಿಸಲಾರದಾಗಿದೆ. ಅದು ಮಾರ್ಗವನ್ನು ಜಾರುವುದಾಗಿ ಕಷ್ಟಕರವಾಗಿ ಮಾಡುವುದಾದರೂ ಪೂರ್ಣ ರಚನೆಗೆ ಸೊಬಗನ್ನು ಕೂಡಿಸುತ್ತದೆ ಮತ್ತು ಅದು ದಿನ್ನೆಯು ಏರಿಕೆಯ ಉಬ್ಬು ಆಗಿದೆ. ಸುಣ್ಣಕಲ್ಲಿನ ಎರಕ ಹೊಯ್ಯುವಿಕೆ ಮತ್ತು ಅಣಿಗೊಳಿಸುವಿಕೆಯಲ್ಲಿ ಎರಡೂ ಪಕ್ಕದ ಗೋಡೆಗಳಲ್ಲಿ ಒಂದು ವಾಸ್ತುಶಿಲ್ಪವಿದೆ. ನನ್ನ ತೀರ್ಮಾನದಲ್ಲಿ ಅದು ಬಹಳ ಮನೋಹರವಾಗಿದೆ. ಎಲ್ಲ ಕ್ರಮಗಳು ಪಂಕ್ತಿಗಳು ಕೇವಲ 7 ಆಗಿವೆ ಮತ್ತು ಇಡಲ್ಪಟ್ಟಿದೆ ಮತ್ತು ಒಂದರ ಮೇಲೊಂದು 3 ಅಂಗುಲಗಳಷ್ಟು ಬಾಗಿದೆ. ಅತ್ಯಂತ ಮೇಲಿನ ಶ್ರೇಣಿಯ ತಳವು ಮುಂದಿನದರ ತುದಿಯ ಮೇಲೆ ಬಾಗಿಕೊಂಡಿದೆ. ಉಳಿದವುಗಳು ಕೆಳಗಿಳಿಯುವಾಗ ಅದೇ ಕ್ರಮದಲ್ಲಿರುತ್ತವೆ. ಪ್ರೊಫೆಸರ್ ಸ್ಮಿತ್ರವರು ಇವುಗಳನ್ನು ಚಿತ್ರದ ಮೂಲಕ ಸೊಗಸಾಗಿ ಪ್ರತಿನಿಧಿಸುವುದು ಸಾಧ್ಯವಿಲ್ಲ ಎಂದು ಸ್ವಚ್ಛವಾಗಿ ಈ ರೀತಿಯಾಗಿ ಹೇಳುತ್ತಾರೆ. ಕಿರಿದಾದ ಅಗಲ ಎತ್ತರದ ಕಮಾನು ಮತ್ತು ಉದ್ದನೆಯ ನೆಲದ ಅತ್ಯಂತ ವಿಚಿತ್ರವಾದ ಇಳಿಜಾರಿನ ಕಾರಣದಿಂದಾಗಿ ಅದು ಸಾಂಪ್ರದಾಯಿಕ ಚಿತ್ರಗಳ ವ್ಯಾಪ್ತಿಗಿಂತ ಮೇಲಿರುತ್ತದೆ. ಒಂದು ನೆಲವನ್ನು ಅದರ ಎತ್ತರ ತುದಿಯಿಂದ ದಕ್ಷಿಣ ದಿಕ್ಕಿಗೆ ನೋಡಿದಾಗ ಕತ್ತಲೆಯ ಮೂಲಕ ಸ್ಪಷ್ಟವಾಗಿ ಎಂದೆಂದಿಗೂ ಏರುತ್ತಾ ಇರುವಂತೆ ಕಾಣುತ್ತದೆ ಮತ್ತು ಲಂಬ ಸಮತಲದಲ್ಲಿ ಚಿತ್ರಿಸಲು ಯಾವುದೇ ಕಲಾವಿದನ ದೃಷ್ಟಿಕೋನವು ಆ ಮಹಡಿಯ ಒಂದು ಸಣ್ಣ ಭಾಗಕ್ಕಿಂತ ಹೆಚ್ಚಿನದ್ದನ್ನು ಇಡೀ ಕ್ಯಾನ್ವಾಸ್ನ ಮೂಲಕ ಮೇಲಕ್ಕೆ ಹೋಗಿ ತುದಿಯನ್ನು ಮುಟ್ಟುವುದನ್ನು ಚಿತ್ರದ ಮೂಲಕ ಪ್ರತಿನಿಧಿಸಲು ನಿರೀಕ್ಷಿಸಲಾರನು. ಗ್ಯಾಲರಿಯ ದಕ್ಷಿಣ ತುದಿಯಿಂದ ಉತ್ತರದ ಕಡೆಗೆ ನೋಡಿದಾಗ ನೀವು ತಕ್ಷಣ ನೆಲವನ್ನು ಕಾಣದೇ ಹೋಗುತ್ತೀರಿ ಮತ್ತು ನಿಮ್ಮ ಕಣ್ಣುಗಳ ಮಟ್ಟದಲ್ಲಿ ಈ ದೂರದಲ್ಲಿ ಕಡಿದಾದ ಅವರೋಹಣ ಛಾವಣಿಯ ಒಂದು ಭಾಗ ಕಾಣಿಸುತ್ತದೆ. ಇಲ್ಲದಿದ್ದರೆ ಅದು ಎತ್ತರವಾದ ಗಾಢವಾದ ಅಂಧಕಾರದ ಗೋಡೆಗಳು ಗಂಭೀರವಾಗಿ ವ್ಯಾಪಿಸಿಕೊಂಡಿದೆ. ಅದು ನಿಮ್ಮನ್ನು ಎರಡೂ ಬದಿಯಲ್ಲಿಯೂ ಹಾದು ಹೋಗುತ್ತದೆ. ಆದರೆ ಎಲ್ಲವೂ ಅಹಿತವಾಗಿ ಇಳಿಜಾರಾಗಿದೆ. ಒಂದು ದಿಕ್ಕಿನಲ್ಲಿ ಶ್ರಮ, ಇನ್ನೊಂದು ದಿಕ್ಕಿನಲ್ಲಿ ಅಪಾಯ ಮತ್ತು ಎಲ್ಲೆಡೆ ಶಕ್ತಿಯ ಪರ್ವತ ಇರುತ್ತದೆ ಎಂದು ಹೇಳುತ್ತದೆ. ಈ ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ದೀರ್ಘವಾಗಿ ಸುವಾರ್ತಾ ಯುಗದಲ್ಲಿರುವ ಜಯಶಾಲಿಗಳಾದ ಚಿಕ್ಕ ಹಿಂಡಿನ ಮತ್ತು ಸತ್ಯವಾದ ಕ್ರೈಸ್ತ ಸಭೆಯ ಕ್ರಮದ ಹಾದಿಯ ಬಗ್ಗೆ ಎಂತಹ ಅದ್ಭುತವಾದ ದೃಷ್ಟಾಂತವು ನೀಡಲ್ಪಟ್ಟಿದೆ. ಅದು ಒಮ್ಮೆ ಸುಂದರವಾದ ಕೆನೆ ಬಿಳುಪಿನ ಗೋಡೆಗಳು ಮತ್ತು ಮೇಲ್ಛಾವಣಿಯ ನಿಯಮಿತವಾಗಿ ಒಂದರ ಮೇಲೊಂದು ಚಾಚಿಕೊಂಡು ಕುಳಿತಿರುವ ಕಲ್ಲುಗಳು ಎಲ್ಲವೂ ಮೇಲ್ಮುಖವಾಗಿ ವಾರೆಯಾಗಿರುವುದು ಕೆಲವರು ಊಹಿಸುವಂತೆ ನಾಮಾಂಕಿತ ಸಭೆಯ ಚರಿತ್ರೆಯನ್ನು ನೀಡುವುದಿಲ್ಲ. ಇಲ್ಲದಿದ್ದರೆ ಕ್ರಮವಾಗಿಯೂ ಮೇಲ್ಮುಖವಾಗಿಯೂ ಇರುವುದನ್ನು ತೋರಿಸುತ್ತಿರಲಿಲ್ಲ.
ಆದರೆ ಅದು ಸುವಾರ್ತಾ ಯುಗದಲ್ಲಿ ದೇವರ ಮಹಾ ಅನುಗ್ರಹವನ್ನು ದಯಪಾಲಿಸಿದೆ ಎಂದು ತಿಳಿಸುತ್ತದೆ. ಸುವಾರ್ತಾ ಯುಗದಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರಿಗೆ ಷರತ್ತುಬದ್ಧವಾಗಿ ದೊರೆಯುವ ಕೆಲವೊಂದು ಸ್ವತಂತ್ರಗಳಿಗೆ ಮತ್ತು ಸವಲತ್ತುಗಳಿಗೆ ಇರುವ ಮಹಾಕರೆಯ ಬಗ್ಗೆ ನಮಗೆ ತಿಳಿಸುತ್ತದೆ. ಇದು ಬಾವಿಯಿಂದ ತೆರೆಯಲ್ಪಟ್ಟ ಈಡುಬಲಿಯ ನಿಮಿತ್ತ ಮುಕ್ತವಾಗಿದೆ ಎಂಬುವಂಥದ್ದೇ.